नमस्कार वीक्षकरे अमोघ वार्ते स्वागत नाने शिवराज वार्ते विवर तुमकूर नगर बनशंकरी बड़ाणे वासवागिरुव मंजुनाथ बैंक साल पड़ेदु हिंतिरुगिसलु विफलवाद हिन्नेले तुमकूर केनरा बैंक वतियिंदा बिल्डिंग महिला ब्लॉक वतियिंदा ओंदु बिल्डिंग सेरिदंते मूरु कट्टडगळन्नु बैंक नवरु एकाएकि सीज माडिद हिन्नेलेयल्लि कट्टडदल्लिद्द 32 क्कू हेच्चु कुटुंबगळु बीदिगे बिद्दिवे इदर ओंदु वरदि इदे नोडिकोंबनि तुमकूरु नगरद बनशंकरी बड़ावणे एरडने मुख्य रस्तेयल्ली बरुव मंजुनाथ एन्नुव मालीकरिगे सेरिरुव कट्टडक्के संबंधिसिदंते बैंकनिंद पडेद सालवन्न मने मालीकरु हिंदिरुगिसलु विफलरादे हिन्नेले ओंदु तिंगळ हिंदे मने मालीकरिगे नोटिस नीडलागित्तु हिंदे बैंक सिब्बंदिगळु एकाएकि बंदु कट्टडक्के वासविद्द कुटुंबगळिगे बीदिगे हाकि एकाएकि मूरु कट्टडगळिंद सुमारु 32 क्कू हेच्चु मनेगळिगे बीग हाकुव मूलक एल्ल कुटुंबगळु बीदिगे बिद्दिवे नानु इल्ली बंदिद्दु अवरन्न भेटियागि बंदिद्दु नानु इल्ली मने हत्रक्के 7 गंटे बंदे नानु 6:30 6:30 अंत बंद्रु अल्ली बिन्न बैंकिगे बंदिरल्ल इल्लिंद अवर केलस मुगिसिकोंडु अवर याव कडेगे होगबेकु एल्ल होगिबिट्टु आमेले भेटि माडोण अंत होगि फोन माड्रे इल्ल नावेल्ल अल्ले ऊरल्लि इद्दीवि नावु हेड आफीसल्लि इद्दीवि एल्ल कीगळु इल्लिल्ल की इल्ल ಬೇರೆ ಯಾರನ್ನ ಕಲಿಯುವಕ್ಕಾಗಿ ನಾವು ಮಾತಾಡಕ ಹೋದ್ರೂ ಅವರದು ಅವರು ರಜೆಗಳು ಅಂತ ಇರ್ತವೆ ನಾವು ಸಿಕ್ಕಿಲ್ಲ ನಮಗೆ ಅವರೆಲ್ಲ ಅವರು ಎಲ್ಲ ಇದ್ದವರೆಲ್ಲ ಬಂದು ನಮಗೆ ಒಂದು ಸಹಾಯ ಮಾಡಕ ಬಂದು ಇದ್ರ ಬಗ್ಗೆ ಬಟ್ ಆ ವಿಚಾರದಲ್ಲಿ ಇಲ್ಲ ನಡೀತಾ ಇಲ್ಲ ನಮಗೆ ನಾಳೆ ರಜೆ ಇರೋದ್ರಿಂದ ಕೆಲವು ಎಲ್ಲ ಜನ ರಜೆ ಹಾಕ್ಬಿಟ್ಟು ಊರಿಗೆ ಹೋಗ್ಬಿಟ್ಟವರೆಲ್ಲ ನಾಳೆ ಹಬ್ಬ ಇತ್ತು ಇವತ್ತೆಲ್ಲ ಹಬ್ಬ ಇತ್ತು ಕೆಲವು ಮನೆಯೆಲ್ಲ ಅಂತ ಹಬ್ಬ ಇರೋ ಮನೆನೇ ಬಿಟ್ಟಿಲ್ಲ ಇವತ್ತು ಎಲ್ಲರೂ ಆಚೆಗೆ ಹಾಕ್ಬಿಟ್ಟು ಬೀಗ ಹಾಕಿದ್ರು ನಮ್ಮ ನನ್ನ ಒಂದು ಸ್ವಂತ ಇದು ಸಮಸ್ಯೆಯಿಂದ ಇಷ್ಟು ಜನಕ್ಕೆಲ್ಲ ತೊಂದರೆ ಆಗಿದೆ ತೊಂದರೆಗೆ ನಾವು ಅದನ್ನು ಸರಿಪಡಿಸ್ಕೊಡ್ತಾ ಇದ್ದೀನಿ ಅದನ್ನು ಅವ್ರಿಗೆಲ್ಲರಿಗೂ ಅವ್ರಿಗೇನಿತ್ತು ಅವ್ರು ಋಣಮುಕ್ತರ ಆಗ್ಬೇಕು ನಾವು ಏನಂತ ಬೇಕಾಗಿ ಇವತ್ತು ಎಲ್ಲ ಸೀಸ್ ಮಾಡಿದ್ದಾರೆ ಮನೆಯಲ್ಲಿ ಸೀಸ್ ಮಾಡಿ ಅವ್ರನ್ನೆಲ್ಲ ಆಚೆ ಕಳಿಸಿದ್ದಾರೆ ಇವರೆಲ್ಲ ಬೀದಿ ಬಂದು ಮಾಡಿದ್ರೆ ಬ್ಯಾಂಕ್ನವ್ರು ಮಾಡಿರೋ ತಪ್ಪು ಇವತ್ತು ಅರಿವಾಗ್ತಾಯಿತ್ತು ಏನು ಮಾಡೋರೇ ನಮಗೇನು ಬೇಕೋತ ಹೆಂಗಸರು ಮಕ್ಕಳನ್ನ ತೆಗೆದು ಆಚೆ ಹಾಕ್ಬಿಟ್ಟು ಇಕ್ಕಿದಂಗೆ ಅವ್ರನ್ನೆಲ್ಲ ತೆಗೆದು ಏನು ಒಂದು ಗಂಡಸರ ಹೋಗಿ ಆಚೆ ಹೋಗಪ್ಪ ಅಂದ್ರೆ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಹೆಂಗಸರುಗಳನ್ನ ಇದರಲ್ಲಿ ಆಚೆ ಹಾಕೋರಿ ಮಳೆ ಬರ್ತಾ ಇದೆ ಅವ್ರಿಗೆ ದಾರಿ ಇಲ್ಲ ಇವತ್ತು ಕಾನೂನು ರೀತಿಯಲ್ಲಿ ನಾಳೆ ರಜಾ ಅಂತ ನೋಡ್ಕೊಂಡಿದ್ದು ಈ ಕೆಲಸ ಮಾಡೋರೆಲ್ಲ ನಾಳೆ ಏನನ್ನ ಹೋಗಿ ಅದ್ರದ್ದು ನಾವು ಒಂದು ಪರಿಹಾರ ಮಾಡ್ಬಿಡೋಣ ಹೋಗಿ ಅಂತ ಅನ್ನಕ್ಕೆ ನಾಳೆ ಬ್ಯಾಂಕ್ ಇಲ್ಲ ನೋಟಿಸ್ ಕೊಟ್ಟಿರಲಿಲ್ಲ ನಿಮಗೆ ನೋಟಿಸ್ ಒಂದು ತಿಂಗಳ ಮುಂಚೆ ಕೊಟ್ಟಿದ್ರು ಹೋಗಿ ಅದಕ್ಕೆಲ್ಲ ಏನು ಬೇಕು ಎಲ್ಲ ಮಾತಾಡಿ ಬಂದಿದ್ರು ಬ್ಯಾಂಕಲ್ಲಿ ಕಂಡು ಬಂದಿದ್ದೀವಿ ಎಲ್ಲರೂ ಮಾತಾಡಿದ್ದೀವಿ ಆದ್ರೂ ಏಕಾಏಕಿ ಬಂದು ಒಂದು ಮನೆ ಏನು ಅಂತ ನೋಡಕ್ಕೆ ಹೋಗಿ ಇನ್ನೊಂದು ಮನೇನ ನಮಗೆ ಲೆಕ್ಕಕ್ಕೆ ಇರಲಿಲ್ಲ ಎಲ್ಲ ಸೇರ್ಸ್ ಮಾಡ್ಬಿಟ್ಟು ಔಟ್ ಆಗ್ಬಿಟ್ಟವ್ರು ಎಲ್ಲ ಅವ್ನ ಕಡೆ ಅವಾಗ ನಾವು ಇರಲಿಲ್ಲ ಓನರ್ ಆದ ನಮ್ಮ ಮನೇಲಿ ಇರಲಿಲ್ಲ ನಾನು ನಾವು ಮೊದಲನೇ ಹೌದು ಇನ್ನು ಕಟ್ಟಡದಲ್ಲಿ ವಾಸವಿದ್ದ ಮಹಿಳೆಯರು ಪುಟ್ಟ ಕಂದಮ್ಮಗಳು ಮಳೆಯಲ್ಲಿಯೇ ನೆನೆಯುತ್ತಾ ಕಣ್ಣೀರಿಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆ ಮಾಲೀಕರಾದ ಮಂಜುನಾಥ್ ಅವರನ್ನು ಸಂಪರ್ಕಿಸಲಾಗಿ ಒಂದು ತಿಂಗಳ ಹಿಂದೆ ಬ್ಯಾಂಕ್ ವತಿಯಿಂದ ನೋಟಿಸ್ ನೀಡಲಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಸಾಲ ಮರುಪಾವತಿ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಆದರೆ ನಾವು ಇಂದು ನಮ್ಮ ಬಳಿ ಇರುವ ಹಣವನ್ನು ಅವರಿಗೆ ಪಾವತಿ ಮಾಡಲು ಸಾಕಷ್ಟು ಪ್ರಯತ್ನಪಟ್ಟರು ಅವಕಾಶ ನೀಡದೆ ಬ್ಯಾಂಕ್ ಸಿಬ್ಬಂದಿಗಳು ಏಕಾಏಕಿ ಬಂದು ಕಟ್ಟಡದಲ್ಲಿದ್ದ ವಾಸವಿದ್ದ ಕುಟುಂಬಗಳನ್ನು ಬೀದಿಗೆ ತಳ್ಳಿರುವುದು ನಿಜಕ್ಕೂ ನೋವುಂಟು ಮಾಡಿದೆ ಎಂದರು ಇಷ್ಟಂತಾರ ಓನರ್ ಇಷ್ಟ ಹತ್ರ ಓನರ್ ಇದ್ದು ಮಕ್ಕಳಿಗೆ ಕುಡಿಯಕ್ ನೀರು ಕೊಡದ ಮೇಲೆ ನಾವ್ ಹೆಂಗ ಜೀವನ ಮಾಡ್ಬೇಕು ಮಳೆ ಒಳಗೆ ಅನ್ನೋದು ನೀವೇ ಯೋಚನೆ ಮಾಡಪ್ಪ ಹೇಳ್ರಿ ಮಕ್ಕಳು ಹೋಗ್ರಿ ಮಕ್ಕಳು ಹೋಗ್ರಿ ಸರ್ ಮಾತಾಡ್ರಿ ಮನೆ ಮುಖ್ಯವರಿ ಎಲ್ಲ ಮನೆ ಮುಖ್ಯ ಎಲ್ಲ ಮಾತಾಡ್ರಿ
ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ನಗರ ಶಾಸಕರ ಗಮನಕ್ಕೆ ತರಲು ಕೂಡ ಸಾಕಷ್ಟು ಪ್ರಯತ್ನಪಟ್ಟೆವು, ಆದರೆ ಶಾಸಕರು ಕೈಚೆಲ್ಲಿದ್ದಾರೆ. ಇನ್ನು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರನ್ನ ಸಂಪರ್ಕಿಸುತ್ತೇವೆ ಎಂದು ಸುಮ್ಮನಾದರು ಎಂದು ಸ್ಥಳೀಯ ಮುಖಂಡರೊಬ್ಬರು ಆರೋಪಿಸಿದ್ದಾರೆ. ಮಾಲ ಅಂದ್ಬಿಟ್ಟು ಬ್ಯಾಂಕ್ನಾಗ ಎಷ್ಟೊತ್ತಿ ಬಂದರೂ ಗೊತ್ತಿಲ್ಲ. ನಾವು ಟಿ ಎಲ್ ಮಂಜುನಾಥ ಅನ್ನೋರ ಹತ್ರ ಮಾವು ಮನೆ ಮಾಲೀಕರು, ನಾವು ಲೀಸಲ್ಲಿ ಇದ್ದೀವಿ. ಅವರು ನಾಲ್ಕೈದು ಬ್ಯಾಂಕ್ಗಳಲ್ಲಿ ಲೋನ್ ತೊಗೊಂಡಿದ್ದಾರೆ. ಆ ಲೋನ್ಗಳನ್ನ ಅವರು ಕಟ್ಟಿಲ್ಲ ಅಂದ್ಬಿಟ್ಟು ಬ್ಯಾಂಕ್ನವ್ರು ನಮಗೆ ಈಕೆ ಹಾಕಿದ್ದಾರೆ, ಲಾಕ್ ಮಾಡಿ ಈಕೆ ಹಾಕಿದ್ದಾರೆ. ನಾವು ಇವತ್ತು ಮಳೆಯಲ್ಲಿ ಅನಾಥವಾಗಿ ನಿಂತಿದ್ದೀವಿ. ಇದಕ್ಕೆ ಯಾರು ವಾರಿಸ್ತಾರೇ ಇಲ್ಲ. ಅವ್ರದ್ದು ಅರಾಜಿಗೆ ಬಂದಿತ್ತು, ಅವ್ರ ಸೇಫ್ ಆಗಿದ್ದಾರೆ. ಅವ್ರದ್ದು ಅರಾಜಿಗೆ ಬಂದಿತ್ತು, ಅವ್ರದ್ದು ಸೇಫ್ ಮಾಡ್ಕೊಂಡವ್ರೆ ನಮ್ಮನ್ನ ಇವತ್ತು ಬೀದಿ ನಿಲ್ಸಿದ್ದಾರೆ. ಈಗ ನಿಮ್ ಮನೆ ಓನರ್ ಏನ್ ಹೇಳ್ತಿದ್ದಾರೆ? ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಟಿ ಜಿಟಿ ಮಳೆಯಲ್ಲಿ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಅದರ ಸಲುವಾಗಿ ತುಮಕೂರು ನಗರ ಶಾಸಕರನ್ನ ಸಂಪರ್ಕಿಸಲು ಪ್ರಯತ್ನಿಸಿದಾಗ ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ ರವರು ಬೆಳಗ್ಗೆ ಕರೆ ಮಾಡಿ ಎಂದು ಫೋನ್ ಕಟ್ ಮಾಡಿದರು. ನಮ್ಮ ಹೆಸರು ಪರಮೇಶ್ ಅಂತ ಹೇಳಿ, ನಾವು ಇಲ್ಲೇ ಮನೇಲಿ ಬಾಡಿಗೆ ಇರೋದು, ಮಂಜಣ್ಣವ್ರ ಬಿಲ್ಡಿಂಗು. ನಾವು ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಮಾಮೂಲಿ ಐಟಮ್ ಮಾಡ್ಕೊಂಡು ನಾವು ಆಚೆಗಡೆ ಹೊರಗಡೆ ಹೋಗಿದ್ದಾಗ ಬ್ಯಾಂಕ್ನವರು ಬಂದು ಈ ಥರ ಏಕಾಏಕಿ ಮನೆಗಳು ಸೀಸ್ ಮಾಡಿದ್ರು, ಬೀಗ ಹಾಕಿದ್ದಾರೆ. ನಾವು ಬಂದಮೇಲೆ ಎಲ್ಲ ಇದು ಮಾಡಿ ಮಕ್ಕಳು ಮರಿ ಎಲ್ಲ ಈಗ ಆಚೆಗಡೆ ಇದ್ದಾರೆ. ಅದಕ್ಕೆ ನಮಗೇನು ಅಂತ ಇದು ಮಾಡೋಕ್ಕಾಗ್ತಿಲ್ಲ. ಯಾವ ಎಮ್ ಎಲ್ ಎನೂ ಇಲ್ಲ, ಎಮ್ ಪಿ ಗಳು ಸಹಾಯಕ್ಕಿಲ್ಲ. ಈಗ ನಾವೀಗೆಲ್ಲ ಮಳೆ ಸುರಿಯ ಮಳೆಯಲ್ಲಿ 32 ಮನೆ ಬಾಡಿಗೆದಾರರೆಲ್ಲ ಆಚೆಗಡೆ ಇದ್ದಾರೆ. ಅದಕ್ಕೋಸ್ಕರ ನಮಗೇನಾದರೂ ಪರಿಹಾರ ಬೇಕು. 32-35 ಮನೆ ಇದೆ, 35 ಮನೆಯೂ ಸೀಸ್ ಮಾಡಿದ್ದಾರೆ. ಎಲ್ಲ ಪ್ರೆಗ್ನೆಂಟ್ ಇದ್ದಾರೆ, ಮಕ್ಕಳು ಸಣ್ಣ ಮಕ್ಕಳು ಇರೋರು ಇದ್ದಾರೆ, ಎಲ್ಲ ಅಜ್ಜಿ ವಯಸ್ಸಾಗಿರೋರು ಇದ್ದಾರೆ, ಎಲ್ಲರೂ ಆಚೆ ಕಡೆ ಇದ್ದಾರೆ. ವ್ಯವಸ್ಥೆನೂ ಇಲ್ಲ, ಮಧ್ಯಾಹ್ನದಿಂದಲೂ ಯಾರೊಬ್ಬರಿಗೂ ಊಟ ತಿಂಡಿ ಕಾಫಿ ಟೀ ಏನೂ ಇಲ್ಲ. ಎಲ್ಲರೂ ಅದೇ ಇದರಲ್ಲಿ ಆಚೆ ಕಡೆ ನಿಂತಿದ್ದಾರೆ. ಸರ್, ಕಮ್ಮಿ ಅಂದರೆ ಒಂದೊಂದು ಮನೆ 4 ಜನ ಇದ್ದಾರೆ, 5 ಜನ ಇದ್ದಾರೆ, 2 ಇದ್ದಾರೆ. ಅದೇನೇ ಇರಲಿ, ಮನೆ ಮಾಲೀಕನ ಎಡವಟ್ಟಿಗೆ 32 ಮನೆಗಳಿಗೆ ಬ್ಯಾಂಕ್ ಸಿಬ್ಬಂದಿಗಳು ಬೀಗ ಹಾಕಿದ್ದು ಸುಮಾರು 150 ಹೆಚ್ಚು ಜನ ಬೀದಿಯಲ್ಲಿ ರಾತ್ರಿ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಕ್ಕಪಕ್ಕದ ಮನೆಗಳಲ್ಲಿ ಆಶ್ರಯ ಪಡೆಯಲು ಕಟ್ಟಡದಲ್ಲಿದ್ದ ವಾಸವಿದ್ದ ಕುಟುಂಬಗಳು ಪ್ರಯತ್ನ ಪಡುತ್ತಿದ್ದಾರೆ ಎಂದು ದೃಶ್ಯಗಳು ಇಲ್ಲಿ ಕಂಡುಬಂದವು. ಗಜೇಂದ್ರ ಅಮೋಗ್, ಟಿವಿ ತುಮಕೂರು. ನಪಾವಗಡ ಪುರಸಭೆ ಅಧಿಕಾರಿಗಳು ರಸ್ತೆ ನಿರ್ಮಾಣದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಳಪೆ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಿರುವ ಬಗ್ಗೆ ಮಾಜಿ ಪುರಸಭೆ ಸದಸ್ಯ ಜಿ ಎ ವೆಂಕಟೇಶ್ ಆರೋಪಿಸಿದ್ದಾರೆ. ಪಾವಗಡ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪುರಸಭೆಯಿಂದ ಕೆಲ ದಿನಗಳ ಹಿಂದೆ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ರಸ್ತೆ ಹಾಗೂ ಕನಕ ಪರಮೇಶ್ವರಿ ದೇವಸ್ಥಾನ ರಸ್ತೆ ನಿರ್ಮಾಣ ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡಲಾಗಿದೆ, ಅದರಲ್ಲೂ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಲಾಗಿದೆ. ಇನ್ನು ಸಾರ್ವಜನಿಕರು ಪುರಸಭೆಗೆ ತೆರಿಗೆ ಪಾವತಿ ಮಾಡುವ ಹಣದಿಂದ ಪಟ್ಟಣದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಪುರಸಭೆ ಅಧಿಕಾರಿಗಳು ಮಾಡುತ್ತಾರೆ. ಆದರೆ ಇಲ್ಲಿ ರಸ್ತೆ ನಿರ್ಮಾಣದಲ್ಲೂ ಸ್ವಾರ್ಥ ರಾಜಕೀಯ ಮಾಡಿಕೊಂಡು ಬರುತ್ತಾರೆ. ವೇಣುಗೋಪಾಲಸ್ವಾಮಿ ದೇವಸ್ಥಾನದಿಂದ ಪೇನುಗುಂಡ ಊರು ಬಾಗಿಲುವರೆಗೆ ನಿರ್ಮಾಣ ಮಾಡಿರುವ ರಸ್ತೆ ಪೇಪರ್ ಮಾದರಿಯಾಗಿದೆ. ಇವತ್ತು ಎಲ್ಲ ಈಗ ಏನು ಡಾಂಬರೀಕರಣ ಮಾಡಿದರೂ ಅಟ್ಲೀಸ್ಟ್ ಒಂದು 75% ಚೆನ್ನಾಗಿರುವಂತಹ ರಸ್ತೆಗಳಿವೆ. ಅದು ಬಿಟ್ಬಿಟ್ಟು ಶಾಂತಿನಗರದಲ್ಲಿ ನೋಡಿ ನೀವು, ಶಾಂತಿನಗರದಲ್ಲಿ ಎಸ್ ಎಸ್ ಕೆ ಹಿಂಭಾಗದಲ್ಲಿ ಇವತ್ತು ಮೊಣಕಾಲುದ್ದಕ್ಕೆ ಗುಂಡಿಗಳು ಬಿದ್ದಿದ್ದಾವೆ. ಅಲ್ಲಿನೂ ಕೋಟ್ಯಾನುಗಟ್ಟಲೆ ಟ್ಯಾಕ್ಸ್ ಕಟ್ಟೋರಿದ್ದಾರೆ. ಅಂದರೆ ಅಲ್ಲಿ ಸಾಮಾನ್ಯ ಜನರಿದ್ದಾರೆ ಅಂತ ಮಾತ್ರ ಇದುವರೆಗೂ ಅಲ್ಲಿ ಒಂದು ಡಾಂಬರೀಕರಣ ಇಲ್ಲ, ಒಂದು ರಸ್ತೆ ಮಾಡಿಕೊಟ್ಟಿಲ್ಲ. ಯಾಕೆ ಈ ಥರ ಭೇದ ಭಾವಗಳನ್ನು ಮಾಡಿ ಸರ್ಕಾರ ದುಡ್ಡನ್ನು ಈ ಥರ ಫೋನ್ ಮಾಡ್ತಾ ಇರೋದಂತೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ರಾಜಕೀಯ ಬಿಟ್ಟುಬಿಟ್ಟು ಜನರಿಗೋಸ್ಕರ ಉದ್ಧಾರ ಆಗೋಕ್ಕೆ ಜನ ಉದ್ದೇಶಕ್ಕಾಗಿ ಏನಾದರೂ ಬಳಸಿ ದಯವಿಟ್ಟು. ನಾನೊಂದು ನಿಮಗೊಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲ ಪುರಸಭಾ ಸದಸ್ಯರಿಗೂ, ನೀವೇನಾದರೂ ಜನಗಳಿಗೆ ಉಪಯೋಗ ಮಾಡಿ ಈ ರಾಜಕೀಯವಾಗಿ ದಬ್ಬಾಳಿಕೆ ಮಾಡಿಕೊಂಡು ಈ ಥರ ಇಲ್ಲಿ ಇಲ್ದಿರೋಂಥ ರಸ್ತೆಗಳನ್ನ ಹಾಕೋದು, ಈಗ ಶಾಂತಿನಗರದಲ್ಲಿದೆ, ಮೊಣಕಾಲುದ್ದಕ್ಕಿದೆ, ಅಂಥ ರಸ್ತೆಗಳೆಲ್ಲ ಇವರು ಯಾರು ಇಸ್ಕೊಳ್ಳೋರೇ ಇಲ್ಲ. ಬೇರೆ ಬೇರೆ ಚೆನ್ನಾಗಿ 75 ಇವರೆಲ್ಲ ಇಷ್ಟು ವಿದ್ಯುತ್ ದೀಪ ಅಳವಡಿಸೋದಲ್ಲೂ ಹರಣ ನಡೀತಾ ಐತೆ ಅಂತ ಹೇಳ್ತೀರಾ?
ಹೌದು. ಈಗ ಹಗರಣ ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಬಂದ ತಕ್ಷಣ ಅಲ್ಲಿ ಲೈಟ್ ಹಾಕ್ಬೇಕು. ಅಲ್ಲಿ ಲೈಟ್ ಹಾಕಿಲ್ಲ ಅಂದ್ರೆ 2 ತಿಂಗಳು ಬಿಟ್ಕೊಂಡು ಹಾಕ್ತಾರೆ ಅಂದ್ರೆ ಆ 2 ತಿಂಗಳು ದುಡ್ಡು ಅವ್ರು ಉಳಿತದೆ ಅಂತಾನೆ ಲೆಕ್ಕ ಅಲ್ಲ. ಹಾಗಾಗಿ ಈ ಇದನ್ನು ಅಷ್ಟೇನೆ, ಇವ್ರು ಯಾರೋ ಹೊರಗಡೆ ಅವರಿಂದ ಪಾಪ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಆಗಿದೆ, ಇಲ್ಲಿ ಲೋಕರ್ ಅವರೆಲ್ಲ ಸೇರ್ಕೊಂಡು ಇಲ್ಲ ನಾವೇ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಯಾರೋ ಕೌನ್ಸಿಲರ್, ಇದ್ರ ನಮ್ಮ ಗಮನಕ್ಕೆ ಬಂದಿದೆ ಯಾರೋ ಕೌನ್ಸಿಲರ್ಸೆ ಮಾಡ್ತಾ ಇರೋದು. ಹಾಗಾಗಿ ಕೌನ್ಸಿಲರ್ಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನೆಗ್ಲೆಕ್ಟ್ ಆಗ್ತಾ ಇದೆ. 1 ತಿಂಗಳು ಲೇಟ್ ಮಾಡಿದ್ರೆ 2 ತಿಂಗಳು ಬಿಟ್ಕೊಂಡು 3ನೇ ತಿಂಗಳು ಆಗ್ತಾರೆ ಲೈಟು. ಅಲ್ಲಿಗೆ 2 ತಿಂಗಳದ್ದು ದುಡ್ಡು ಸೇವ್ ಆಯಿತು. ಅದು ಹೆಂಗೆ ಇಷ್ಟು ದುಡ್ಡನ್ನು ನೀವು ಎಷ್ಟು ಫೋನ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಾನು ಚೀಫ್ ಆಫೀಸರ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ದಯವಿಟ್ಟು ಗಮನ ಇಟ್ಟು ಯಾವ ಕೆಲಸ ಎಲ್ಲಿ ನಡೀತಾ ಇದೆ, ಏನಾಗ್ತಾ ಇದೆ ಅಂತ ತಾವು ಗಮನ ಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಥರ ಹೋರಾಟ ಮಾಡಬೇಕಾಗುತ್ತೆ. ಆ ಹೋರಾಟಕ್ಕೆ ತಾವೇ ಜವಾಬ್ದಾರರಾಗಿರ್ತೀರಾ. ಯಾಕಂದರೆ ಇವತ್ತು ನಂತರ ಜೆಡಿಎಸ್ ಯುವ ಮುಖಂಡ ಕಾವಲಗೇರಿ ರಾಮಾಂಜನಪ್ಪ ಮಾತನಾಡಿ, ಪಟ್ಟಣದ ಕನಕ ಪರಮೇಶ್ವರಿ ದೇವಸ್ಥಾನದ ಮುಂಭಾಗ ಸಿಸಿ ರಸ್ತೆಯ ಮೇಲೆ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಕೇವಲ 2 ದಿನಗಳಲ್ಲಿ ತರಾತುರಿಯಲ್ಲಿ ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಕೈ ತೊಳೆದುಕೊಂಡ ಅಧಿಕಾರಿಗಳು, ಈ ರಸ್ತೆ ಮಾಡಿರುವ ಗುತ್ತಿಗೆದಾರನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದರು. ಪುರಸಭೆ ವತಿಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಪೆಣಗೊಂಡ ಊರ್ ಬಾಗಿಲವರೆಗೂ ಮತ್ತು ಸಿನಿಮಾತ್ಮ ದೇವಸ್ಥಾನದ ವತಿಯಿಂದ ದೇವಸ್ಥಾನದಿಂದ ಬಾಪೂಜಿ ಸ್ಕೂಲ್ವರೆಗೂ ಏನು ಡಾಂಬರ್ ರಸ್ತೆ ಮಾಡಿದರೋ ಅದು ರಸ್ತೆ ಪೂರ ಕಳಪೆ ಕಾಮಗಾರಿ ಆಗಿದೆ. ರಾತ್ರಿ ಸಾಧಾರಣ ಮಳೆಗೆ ರಸ್ತೆ ತುಂಬ ನೀರು ನಿಂತಿದೆ, ನೀರು ಹೋಗಿದ್ದ ಜಾಗ ಇಲ್ಲ, ರಸ್ತೆ ಎಲ್ಲ ಹಾಳಾಗೋಗಿದೆ. ಸಂಬಂಧಪಟ್ಟ ಪುರಸಭೆಯ ಇಂಜಿನಿಯರ್ ಆಗಿರ್ಬೋದು, ಮುಖ್ಯಾಧಿಕಾರಿಗಳಾಗಿರ್ಬೋದು, ಆ ಗುತ್ತಿಗೆ ಮಾಡಿರ್ತಕ್ಕಂಥ ಗುತ್ತಿಗೆದಾರರನ್ನು, ಆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ್ನು ಅವರ ಕಪ್ಪು ಪಟ್ಟಿಗೆ ಸೇರಿಸ್ಬಿಟ್ಟು ಅವರಿಗೆ ಬಿಲ್ಲನ್ನು ನೀಡಬಾರ್ದು ಅಂದ್ಬಿಟ್ಟು ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಅದೇ ಥರ ಸಿರಾ ರಸ್ತೆಯಲ್ಲಿರುವ ನಾಗರಕಟ್ಟೆಯಿಂದ ಕನಕ ಪರಮೇಶ್ ದೇವಸ್ಥಾನವರೆಗೂ ಡಾಂಬರ್ಕರಣ ರಸ್ತೆ ಆಗಿದೆ. ಅಲ್ಲಿ ರಸ್ತೆ ಪ್ಯಾಚ್ ವರ್ಕ್ ಮಾಡಬೇಕಾಗಿತ್ತು, ಅವರು ಸಿಮೆಂಟ್ ರಸ್ತೆ ಮೇಲೆ ಡಾಂಬರ್ಕರಣ ರಸ್ತೆ ಮಾಡಿದರು. ಅದು ತರಾತುರಿಯಲ್ಲಿ ಮಾಡಿದರೆ ಅರ್ಜೆಂಟಾಗಿ ಮಾಡೋ ಕೆಲಸ ಅವಶ್ಯಕತೆ ಇರಲಿಲ್ಲ. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಹುಲ್ಲೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೆಕೊಪ್ಪ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಗ್ರಾಮಸ್ಥರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಇನ್ನು ಕೊಪ್ಪ ಗ್ರಾಮದ ಪ್ರದೀಪ್ ತೋಟದಿಂದ ರಮೇಶ್ವರ ತೋಟದವರೆಗೆ 8 ಲಕ್ಷ ಕಾಮಗಾರಿಯನ್ನ ನಡೆಸಲಾಗಿದೆ. ಆದರೆ ಕಾಮಗಾರಿ ತೆಗೆದುಕೊಂಡ ಕಾಂಟ್ರಾಕ್ಟರ್ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ನರೇಗಾ ಯೋಜನೆಯಲ್ಲಿ ಈ ಕಾಮಗಾರಿ ನಡೆಸಲಾಗಿದೆ. ರಸ್ತೆಯಲ್ಲಿ ಬರೀ ಜಲ್ಲಿ ಕಲ್ಲುಗಳನ್ನ ಹೇಗೆ ಬೇಕೋ ಹಾಗೆ ಅಡ್ಡದಿಡ್ಡಿ ಹರಡಲಾಗಿದೆ. ರಸ್ತೆಯನ್ನ ಸರಿಯಾಗಿ ಮಾಡದೆ ಜೆಸಿಬಿಯಲ್ಲಿ ಕೆಲಸ ಮಾಡಿ ಬಿಲ್ ತೆಗೆದುಕೊಂಡಿದ್ದಾರೆ ಎಂದು ಅದೇ ಊರಿನ ಕೊಪ್ಪದ ವಾಸಿ ಪ್ರದೀಪ್ ಕೆಆರ್ ಆರೋಪಿಸಿದ್ದಾರೆ. ನನ್ನ ಹೆಸರು ಬಂದು ಪ್ರದೀಪ್ ಅಂತ. ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಕೆ ಕೊಪ್ಪ ಗ್ರಾಮ ದಣ್ಣೀಶ್ವರ ಹೋಬಳಿ ಉಲ್ಲೇಕೆರೆ ಪಂಚಾಯಿತಿಯಿಂದ ನರೇಗಾದಲ್ಲಿ ಒಂದು ರೋಡ್ ಆಯಿತು ನನ್ನ ತೋಟದ ಹತ್ರನೇ. ಇದೇನು ರೋಡ ಹೆಂಗೆ ನೋಡ್ರಿ, ಪಿ ಡಿ ಒಗೆ ಒಂದು 4-5 ಸತಿ ಫೋನ್ ಮಾಡಿ ಹೇಳಿದ್ದೀನಿ, ಪಿ ಡಿ ಒಂದು ಏನು ರೆಸ್ಪಾನ್ಸ್ ಮಾಡಿಲ್ಲ, ಬಿಲ್ ಆಯೈತೆ, ಏನು ಮಾಡೋಣ ಅಂತ ಗೊತ್ತಾಗ್ದಲೆ ನ್ಯೂಸ್ ಚಾನಲ್ಗೆ ಅದನ್ನು ಪೂರ್ತಿ ಇದನ್ನು ಕೊಡ್ತಾಯಿದ್ದೀನಿ ನೋಡಿ. ಬೇಕಾದ್ರೆ ಇದೇನು ರೋಡ ಏನು ಒಂದು ಸ್ವಲ್ಪ ನೋಡ್ಬಿಟ್ಟು ಜಲ್ಲಿ ಹೆಂಗೆ ಹಾಕಿವ್ರೆ ಅಂತ ನೋಡ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ಪಿ ಡಿ ಒ ಮೇಲೆ ಆ್ಯಕ್ಷನ್ ಅಂತ ಅಂತೀರೋ ಇಲ್ಲ ಮಾಡಿರೋದ ಮೇಲೆ ಆ್ಯಕ್ಷನ್ ಅಂತ ಅಂತೀರೋ ಅದು ನಿಮಗೆ ಬಿಟ್ಟಿದ್ದು. ಇದು ಪ್ರದೀಪ್ ತೋಟದಿಂದವ ರಮೇಶ್ ತೋಟದ ಕೊಪ್ಪ ಗ್ರಾಮದ್ದಿದು ನರೇಗಾದಲ್ಲಾಗಿರೋದು ಒಂದು 4.5 ಲಕ್ಷದೇನ ಆಯ್ತು. ಅದು ದಂಡಿನ ಶಿವರ್, ತಿಮ್ಮೇಗೌಡ, ಅಮೋಘ್ ಟಿವಿ, ತುರುವೇಕೆರೆ. ಸಮಾಜ ಸೇವಕ, ಶಿಕ್ಷಣ ಪ್ರೇಮಿ, ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ರವರ 43ನೇ ಹುಟ್ಟುಹಬ್ಬವನ್ನು ಗಿಡನೆಟ್ಟು ಬಡಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿ ವೃದ್ಧಾಶ್ರಮಗಳಲ್ಲಿನ ವೃದ್ಧರಿಗೆ ಊಟ ನೀಡಿ ವಿಭಿನ್ನವಾಗಿ ಆಚರಣೆ ಮಾಡಿದರು. ಮಾಜಿ ಶಾಸಕ ಮತ್ತು ಶಿಕ್ಷಣ ಭೀಷ್ಮ ಎಂದೇ ಪ್ರಖ್ಯಾತರಾಗಿರುವ ಕೆ ವೆಂಕಟರಾಯಪ್ಪನವರ ಮೊಮ್ಮಗ ಕೆವಿ ನವೀನ್ ಕಿರಣ್ ಅವರ 43ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅವರ ಅಪಾರ ಅಭಿಮಾನಿಗಳು ಅವರ ಹುಟ್ಟುಹಬ್ಬದ ಹೆಸರಿನಲ್ಲಿ ಗಿಡ ನೆಟ್ಟು ಹಸಿರೀಕರಣ ಮಾಡುವ ಮೂಲಕ ವೃದ್ಧಾಶ್ರಮಗಳಲ್ಲಿನ ವೃದ್ಧರಿಗೆ 1 ದಿನದ ಊಟ ನೀಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಗುಡಿಬಂಡೆಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗುಂಪು ಮರದ ಆನಂದ್ ಗುಡಿಬಂಡೆಯಲ್ಲಿ 100 ಸಸಿಗಳನ್ನು ನೆಟ್ಟು 10 ಜನರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸಿದರು. ನವೀನ್ ಕಿರಣ್ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಶಿಕ್ಷಕ ಮಹತೇಶ್, ಉದ್ಯಮಿ ಮಹೇಶ್,
ಸತೀಶ್ ತಾಲೂಕಿನ 500ಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಬೆಳಗ್ಗೆ ಕಂದವರ ಬಾಗಿಲು ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯಗಳಿಗೆ ನವೀನ್ ಕಿರಣ್ ಅವರ ಅಭಿಮಾನಿಗಳ ಜೊತೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ನಂತರ ಸಿವಿವಿ ಕ್ಯಾಂಪಸ್ ಅಲ್ಲಿ ಬೆಳಗ್ಗೆಯಿಂದಲೇ ಸಂಘ ಸಂಸ್ಥೆಗಳ ಮುಖಂಡರು, ವಿದ್ಯಾಸಂಸ್ಥೆಯ ವಿವಿಧ ವಿಭಾಗಗಳ ಸಿಬ್ಬಂದಿ ಅಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳ ತಂಡ ತಂಡೋಪವಾಗಿ ಬಂದು ಕೇಕ್ ಕತ್ತರಿಸಿ ಹಾರ ತುರಾಯಿ ಹಾಕಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಕೋರಿದರು. ಇನ್ನು ಬಿಎಡ್ ಕಾಲೇಜು ಆವರಣದಲ್ಲಿ ಗಿಡ ನೆಟ್ಟು ಅದಕ್ಕೆ ನೀರುಣಿಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ನವೀನ್ ಕಿರಣ್, ಅಪಾರ ಅಭಿಮಾನಿಗಳು ಬಂದು ಶುಭಾಶಯ ಕೋರಿದ್ದಾರೆ. ನನ್ನ ಹುಟ್ಟುಹಬ್ಬದ ಹೆಸರಿನಲ್ಲಿ ಅವರವರೇ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿದ್ದಾರೆ. ಅವರೆಲ್ಲರಿಗೂ ನಾನೇನು ಮಾಡಿಲ್ಲ, ಅಂತಹ ಅವಕಾಶ ಒದಗಿ ಬರಲಿ, ಆಗ ಅವರ ಋಣ ತೀರಿಸಿಕೊಳ್ಳುತ್ತೇನೆ ಎಂದು ಅಭಿಮಾನ ಪೂರ್ವಕವಾಗಿ ನುಡಿದರು. ಆದರೆ ಆ ಮಧ್ಯೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಬಹುಶಃ ಕಳೆದ 5-6 ವರ್ಷಗಳ ಮುಂಚೆ ನಾನು ಹುಟ್ಟಿದಾಗ ಏನು ನಾನೇನು ಅಷ್ಟು ಹೆಚ್ಚಾಗಿ ಏನು ಆಚರಣೆ ಮಾಡ್ತಾ ಇರಲಿಲ್ಲ. ಮನೆ ದೇವ್ರಿಗೊಂದು ನಮಸ್ಕಾರ ಹಾಕೊಂಬಂದು ಮನೆಯಲ್ಲಿ ತಂದೆ ತಾಯಿ ಆಶೀರ್ವಾದ ಪಡಿತಾ ಇದ್ದಿದ್ದು ಬಿಟ್ಟರೆ, ಈಗ ಕಳೆದ ಒಂದು 5-6 ವರ್ಷದಿಂದ ಆತ್ಮೀಯರು, ಸ್ನೇಹಿತರು, ಅಭಿಮಾನಿಗಳು, ನನ್ನನ್ನು ನಂಬಿರ್ತಕ್ಕಂಥವ್ರು ಮತ್ತು ನನ್ನಿಂದ ಸಹಾಯವನ್ನು ಪಡೆದಿರ್ತಕ್ಕಂಥವ್ರು ಮತ್ತು ವ್ಯಕ್ತಿ ಒಳ್ಳೆಯವನು ಅಂತ ಒಂದು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯರು ಇವತ್ತು ನನಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹುಟ್ಟುಹಬ್ಬದಿಂದ ನನಗೆ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನ ಆತ್ಮೀಯರು ಹೋಗಿ ಶಾಲೆಗಳಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಇನ್ನೊಂದಷ್ಟು ಆತ್ಮೀಯರು ಹೋಗಿ ವೃದ್ಧಾಶ್ರಮದಲ್ಲಿ ಅವರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮತ್ತು ಗಿಡ ನೆಡ್ತಕ್ಕಂಥದ್ದಾಗ್ಬೋದು ಮತ್ತು ಗುಡಿಬಂಡೆನಲ್ಲಿ ನಮ್ಮ ಗುಂಪು ಮರದ ಆನಂದ್ ಅವರು ಗಿಡ ನೆಡ್ತಕ್ಕಂಥದ್ದಾಗ್ಬೋದು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಕ್ಲೀನ್ ಇಂಡಿಯಾ ಸ್ವಚ್ಛ ಭಾರತ ವಿಶೇಷ ಆಂದೋಲನ ಕಾರ್ಯಕ್ರಮಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಚಾಲನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಕ್ಲೀನ್ ಇಂಡಿಯಾ ಸ್ವಚ್ಛತಾ ಭಾರತ ಆಂದೋಲನ ಕಾರ್ಯಕ್ರಮಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಚಾಲನೆ ನೀಡಿದರು. ಇದೇ ವೇಳೆ ಕ್ರೀಡಾಂಗಣದಲ್ಲಿದ್ದ ಪ್ಲಾಸ್ಟಿಕ್ ಹಾಗೂ ಪೇಪರ್ ಇನ್ನಿತರೆ ಸ್ವಚ್ಛತೆ ಮಾಡುವ ಮೂಲಕ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ನಗರದಲ್ಲಿ ಸ್ವಚ್ಛತೆ ತುಂಬಾ ಮುಖ್ಯ, ಈ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗಬಾರದು, ಎಂದಿನಂತೆ ಪ್ರತಿದಿನವೂ ಪ್ರತಿಯೊಬ್ಬ ಸಾರ್ವಜನಿಕರು ಅವರವರ ಮನೆಯ ಅಕ್ಕಪಕ್ಕ ಸ್ವಚ್ಛತೆ ಮಾಡಿಕೊಂಡರೆ ನಮ್ಮ ನಗರವು, ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಎಂದು ತಿಳಿಸಿದರು. ಗಾಂಧಿ ಜಯಂತಿ ಪ್ರಯುಕ್ತ ಈ ಮಂತ್ ಏನಿದೆ ಇದನ್ನ ಕಂಪ್ಲೀಟ್ ಒಂದೊಂದು ದಿನ ಒಂದೊಂದು ಈವೆಂಟ್ ಅಂತಂದ್ಬಿಟ್ಟು ನಮ್ಮ ಸರ್ಕಾರದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಮುನ್ಸಿಪಾಲಿಟಿನಲ್ಲಿ ಮತ್ತೆ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಮತ್ತು ಈ ಸ್ಟೇಡಿಯಮ್ಸ್ಗಳಲ್ಲಿ ಮಾಡಬೇಕು ಕ್ಲೀನಿಂಗ್ ಡ್ರೈವ್ನ ಅಂತಂದ್ಬಿಟ್ಟು ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಬಟ್ ಈ ಇನ್ಸ್ಟ್ರಕ್ಷನ್ಸ್ ಬರೀ ಒಂದಿನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಇದು ಎವ್ರಿ ಡೇ ಹ್ಯಾಬಿಟ್ ಆಗಿರಬೇಕು. ಆದರೆ ಯಾರೋ ಸ್ಪೀಕರ್ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಎಷ್ಟು ವರ್ಷ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ? ಬರೀ ಅವೇರ್ನೆಸ್ ಕ್ರಿಯೇಷನ್ ಮಾಡ್ತಾನೆ ಇತ್ತು ಅಂತಂದ್ರೆ ಕಾರ್ಯರೂಪಕ್ಕೆ ತರೋದು ಯಾವ ಅಲ್ವಾ? ಇಟ್ ಈಸ್ ನಾಟ್ ದಿ ಪ್ರಾಬ್ಲಮ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್, ಅಂದ್ರೆ ನಮ್ಗೇನು ಗೊತ್ತಿಲ್ಲ ಅನ್ನೋದೇನಿಲ್ಲ, ಆ ಅಸಡ್ಡೆತನ. ಯಾಕಂದ್ರೆ ಯಾರು ಬೇಕಿದ್ರು ತಗೊಂಡು ಹೋಗ್ಬಿಟ್ಟು ಕಸ ಹಾಕ್ತೀವಿ. ಪಾರ್ಕ್ಗಳಾಗಿರ್ಬೋದು, ದೇವಸ್ಥಾನದ ಸುತ್ತಮುತ್ತ ಆಗಿರ್ಬೋದು, ಅಥವಾ ನಮ್ಮನೆಯಲ್ಲೇ. ಇದೇ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಸ್ವಚ್ಛತಾ ಭಾರತ್ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ, ಹಾಗೆಯೇ ನಾವು ಕೂಡ ಚಿಕ್ಕಬಳ್ಳಾಪುರ ನಗರದಲ್ಲಿ ಅತಿ ಹೆಚ್ಚು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ನಡೆಸಿ ನಗರವನ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಎಂದರು. ಏನು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿ ಅವರು ಅತಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥವ್ರು ಸ್ವಚ್ಛ ಭಾರತ ಕಡೆ, ಅದೇ ನಿಟ್ಟಿನಲ್ಲಿ ಅದನ್ನ ನಾವು ಸದುಪಯೋಗ ಪಡಿಸುವಂತ ಕೆಲಸ ನಮ್ಮ ಜನಗಳ ಒಂದು ಸಹಕಾರದೊಂದಿಗೆ ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ಯಾಕೆಂದ್ರೆ ಈಗ ನಮ್ಮ ಎಸ್ ಪಿ ಸಾಹೇಬ್ ಅವರು ಹೇಳ್ತಾ ಇದ್ರು, ನಮ್ಮ ಅಧಿಕಾರಿ ವರ್ಗದವರು ಮತ್ತೆಲ್ಲ ನಮ್ಮ ಪಬ್ಲಿಕ್ಸ್ ಏನಿದ್ದೀರಾ, ಒಂದು ಅಂಗಡಿ ಮುಂದ್ಗಡೆ ಈಗ ಒಂದು ಗುಡ್ಡೆ ಹಾಕ್ತೀರ, ಆ ಗುಡ್ಡೆ ಅಂತ ತೆಗೆಯೋದಕ್ಕೆ ನಮ್ಮ ಅಮರೀಶ್ ಸರ್ ಹೇಳ್ತಾ ಇದ್ರು ಅವಾಗಲೇ ಮುನ್ಸಿಪಾಲಿಟಿ ಅವರು ಇದ್ರೆ ಎತ್ಕೊಂಡು ಹಾಕ್ತಾರೆ ಅಂತ. ಮನೆಯಲ್ಲಿ ಕಸ ಇರುತ್ತೆ, ಅದು ನಮ್ಮ ನಗರದ ವ್ಯಾಪ್ತಿಯಲ್ಲಿ ಒಂದು ಗಾಡಿ ಟಾಟೇಸ್ ಬರುತ್ತೆ, ವಾರ್ಡ್ ವಾರ್ಡು ಟಾಟೇಸ್ ಬರುತ್ತೆ, ಮತ್ತೆ ಒಳ್ಳೆ ಗಾಡಿ ಬರುತ್ತೆ, ಮತ್ತೆ ಬ್ಲಾಕ್ ಪ್ಲಾಸ್ಟ್ ಅಂತ ಒಂದು ಸುಮಾರು ಒಂದು 60-70 ಕಡೆ ಇತ್ತು, ಈಗ ಒಂದು 15-16 ಕಡೆ ಆಗಿದೆ.
ಅದನ್ನು ಬಹಳ ಕಡಿಮೆ ಮಾಡಬೇಕು ಅಂತ ನಾವು ಬಹಳ ನಮ್ಮ ನಗರಸಭೆ ಸಿಬ್ಬಂದಿಯವರಂತೂ ನಾವು ಕೈ ಜೋಡಿಸ್ಕೊಂಡು ಬಹಳ ಕೆಲಸ ಮಾಡಿ ಸಾರ್ವಜನಿಕರ ಕೈ ಸಹಕಾರ ಕೊಟ್ಟಾಗ ಅದು ಕಾರ್ಯರೂಪ ಬರುವಂಥದ್ದು. ಯಾಕಂದ್ರೆ ಈಗ ತಾವು ಮನೆಗಳಲ್ಲಿ ಇವತ್ತು ಚಿಕ್ಕ ಮಕ್ಕಳು ಇರ್ತಾರೆ, ನಾನು ಬಹಳಷ್ಟು ಕಡೆ ನೋಡಿದ್ದೀನಿ, ಮಕ್ಕಳ ಕೈಯಲ್ಲಿ ಕವರ್ ಕಳಿಸ್ಬಿಡ್ತಾರೆ, ಕವರಲ್ಲಿ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ADC ಹರಮೇಶ್, ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬಲೆ ಶ್ರೀನಿವಾಸ್ ಮತ್ತು ಕ್ರೀಡಾಭಿಮಾನಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಾವು ತಾಲೂಕು ಕಚೇರಿಗೆ ತಿರುಗಿ ತಿರುಗಿ ಸಾಕಾಗಿದ್ದೇವೆ. ನಾಲ್ಕು ತಹಶೀಲ್ದಾರ್ಗಳು ಬದಲಾವಣೆ ಆಗಿದ್ದಾರೆ. ರೈತರಿಂದ ಹಣ ಕಟ್ಟಿಸಿಕೊಂಡು ಸಾಗುವಳಿ ಚೀಟಿ ನೀಡಿದ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ನಮಗೆ ಸಂಬಂಧವಿಲ್ಲ ಎಂಬ ರೀತಿಯಲ್ಲಿ ಮಾತನಾಡ್ತಾರೆ. ಹೀಗೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ನಮ್ಮ ಕಷ್ಟ ಅಧಿಕಾರಿಗಳಿಗೆ ಮಾತ್ರ ಅರ್ಥವಾಗುತ್ತಿಲ್ಲ, ಹೀಗೆಂದು ಹೇಳುತ್ತಿರುವುದು ಯಾರಂತೀರಾ? ಕೊಂಡ್ಲಿಗಾನಹಳ್ಳಿಯ ಗ್ರಾಮದ ವೆಂಕಟಸ್ವಾಮಿ ಪ್ಯಾರೇಜಾನ್ ಶ್ರೀನಿವಾಸಪ್ಪ ಎಂಬುವರು ತಾಲೂಕು ಆಡಳಿತದ ಮೇಲೆ ಬೇಜಾರಾಗಿ ತಮ್ಮ ಅಳಲನ್ನ ಮಾಧ್ಯಮದವರೊಂದಿಗೆ ತೋಡಿಕೊಂಡಿದ್ದಾರೆ. ನಾನು BJP ಪಕ್ಷದಲ್ಲಿ ಏನು ಇರಲಿಲ್ಲ, ಯಾಕಂತೇಳಿದ್ರೆ ನಾನೇನು ಮೆಂಬರ್ಶಿಪ್ ಏನು ತಗೊಂಡಿರಲಿಲ್ಲ. ಅನಾದಿಗಳಿಂದ ನಾನು ನನ್ನ ಕೆಲಸ ನಾನು ಮಾಡಿಕೊಂಡಿದ್ದೆ. ಇದಕ್ಕೂ ಮುಂಚಿತವಾಗಿ KPCC ಸಿವಿಂಗಲ್ಲಿ ಸ್ಟೇಟ್ ಕನ್ವೀನರ್ ಆಗಿದ್ದೆ. ಈಗ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂಥ ಜಾಕಿರ್ ಹುಸೇನ್ ರವರ ಆದೇಶದ ಮೇರೆಗೆ ಮತ್ತು ನಮ್ಮ ಇದೇ ಒಂದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಮಹಿಳಾ ಉಪಾಧ್ಯಕ್ಷರಾದಂಥ ಮಾನ್ಯ ಮಾಜಿ ಶಾಸಕರಾದಂಥ ಅನ್ಶಮ್ಮನವರ ಒಂದು ಸಹಕಾರದೊಂದಿಗೆ ಒಂದು ಅವರ ಒಂದು ಆಶೀರ್ವಾದ, ಮತ್ತು ನಮ್ಮ ರಾಮಕೃಷ್ಣ ಎಸ್ ಅವರು ಇವರ ಒಂದು ಆಶೀರ್ವಾದ, ಮತ್ತು ನಾನು ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೆ. ಸರ್, ಮುಂದಿನ ದೇಹ ಸರ್ ನಿಮ್ಮದು? ಮುಂದಿನ ದೇಹ ಈಗ 2023 ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಾದಂಥ ಒಂದು ಕೆಲಸವನ್ನು ನಾವು ಮಾಡಿಕೊಂಡು ಹೋಗಿ. ಹಲವು ವರ್ಷಗಳ ಹಿಂದೆಯೇ ದರಖಾಸ್ತು ಸಮಿತಿಯಲ್ಲಿ ಸಾಗುವಳಿ ಚೀಟಿಗಳ ಅನುಮೋದನೆ ಆಗಿರುವ 30 ಫಲಾನುಭವಿಗಳಿಗೆ ಕಿಮ್ಮತ್ತು ನೋಟಿಸ್ ನೀಡಿ ಜಮೀನು ಮಂಜೂರು ಸಹ ಮಾಡಲಾಗಿದೆ. ಸರ್ವೆ ನಂಬರ್ 61 ಸುಮಾರು 40 ರೈತರು ಮತ್ತು ಸರ್ವೆ ನಂಬರ್ 62 ಸುಮಾರು 18 ರೈತರು ಇದ್ದಾರೆ. ರೈತರಿಂದ ಕಿಮ್ಮತ್ತು ಕಟ್ಟಿಸಿಕೊಂಡು ಸಾಗುವಳಿ ಚೀಟಿ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ದೂರಿದರು. ಸಂಘಟನೆಯ ಮತ್ತೆ ತವರಿಗೆ ಬಂದಂಥ ನಮ್ಮ ಸಂದೀಪ್, ಕಾಂಗ್ರೆಸ್ ಪಾರ್ಟಿ ಅಂದರೆ ದೊಡ್ಡ ಸಮುದ್ರನೇ, ನಾವೆಲ್ಲ ಇದ್ದೀವಿ, ಆಗಲಿ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಾ ಇರ್ತಾರೆ. ನಾವು ನ್ಯಾಷನಲ್ ಕಾಂಗ್ರೆಸ್ ಅವರು ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ಚಪ್ಪಲಿ ಒಲಿಯವ್ರಿಗೆ, ರೋಡಲ್ಲಿ ಸಣ್ಣ ಪುಟ್ಟ ಅಂಗಡಿ ಇಟ್ಟವ್ರಿಗೆ, ಪೇಂಟ್ ಮಾಡೋರಿಗೆ, ಪ್ರತಿಯೊಂದು ಬಡವ್ರನ್ನೂ ಗಮನಿಸ್ಕೊಂಡು ನಮ್ಮ ಕಾಂಗ್ರೆಸ್ಸನ್ನು ನಾವು ಯಶಸ್ವಿಗೊಳಿಸ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದೇ ಧ್ಯೇಯದಿಂದ ನಾವು ಈ ಕಾಂಗ್ರೆಸ್ಸಲ್ಲಿ ಎಚ್ಚೆತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ಜಯವನ್ನು ಹೊಂದುತ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಕೂಡಲೇ ಸಾಗುವಳಿ ಚೀಟಿಗಳನ್ನು ಅನುಮೋದನೆಯಾದ ರೈತ ಫಲಾನುಭವಿಗಳಿಗೆ ಸರ್ಕಾರ ಕಿಮ್ಮತ್ತು ಸಲ್ಲಿಸುವಲ್ಲಿ ನೋಟಿಸ್ ಕಳುಹಿಸಿಕೊಟ್ಟು ನಮ್ಮ ಜಮೀನುಗಳನ್ನು ಮಂಜೂರು ಮಾಡಿಕೊಡದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ತಿಳಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೆಲವು ಕಾಲ BJPಯಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕ ಶಿವಾನಂದ ಪುತ್ರ ಸಂದೀಪ್ ಚಕ್ರವರ್ತಿ ಮತ್ತೆ ಕಾಂಗ್ರೆಸ್ಗೆ ಮರಳಿದ್ದಾರೆ. ಸಂದೀಪ್ ಚಕ್ರವರ್ತಿಗೆ ಪಕ್ಷವು ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಿದೆ. ಭಾರತೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದಾಗಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಕೆಲವು ದಿನಗಳ ಕಾಲ BJPಗೆ ಒಲವು ತೋರಿದ್ದ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಶಿವಾನಂದರವರ ಪುತ್ರ ಸಂದೀಪ್ ಚಕ್ರವರ್ತಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸಾಗಿದ್ದಾರೆ. ಸಂದೀಪ್ ಚಕ್ರವರ್ತಿಗೆ ಪಕ್ಷ ಭಾರತೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ನಾನು BJPಗೆ ಒಲವು ತೋರಿದ್ದೆ ಅಷ್ಟೇ, ಆದರೆ ಅಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿರಲಿಲ್ಲ. ನಾನು ಜಾತ್ಯತೀತ ತತ್ವವನ್ನು ನಂಬಿರುವ ಕಾರಣ ಮರಳಿಗೂಡಿಗೆ ತೆರಳಿದ್ದೇನೆ. ನನಗೆ ಕಾರ್ಮಿಕ ಘಟಕ ದುಡಿಯುವಂತೆ ಪಕ್ಷ ಜವಾಬ್ದಾರಿ ನೀಡಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿನ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಅವರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ. ನನ್ನನ್ನು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಕಾರಣರಾದ ಮಾಜಿ ಶಾಸಕ ಅನುಸೂಯಮ್ಮ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸಕ್ರಿಯವಾಗಿ ಮಾಡಿಕೊಂಡು ನಾವೇನು ಡೈರೆಕ್ಷನ್ ಕೊಡ್ತೀವೋ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ನಾವು ಹೇಳಿದಾಗ ಮುಂದೆ ಸಾಗಬೇಕಂತೇಳಿ. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ದೀದಿಯವರು ಮತ್ತು ಇವರೆಲ್ಲ ನನಗೆ ಶಕ್ತಿ ತುಂಬಿ ನಮಗೆ. ಸರ್, ಈಗ ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರಾ ಅಥವಾ ನ್ಯೂಟ್ರಲ್ ಆಗಿದ್ದಾರಾ, BJPಯಲ್ಲಿದ್ದಾರಾ? ಇಷ್ಟ ಡಿಪೆಂಡ್ ಆಗುತ್ತೆ.
ಅಷ್ಟೊತ್ತು ಅಣ್ಣ ತಮ್ಮಂದ್ರೆ ಬೇರೆ, ಆಗ ತಂದೆ ಮಗ ಬೇರೆ, ಪಾರ್ಟಿಗಳಲ್ಲೆಲ್ಲ ಇರ್ತಾರೆ, ಇಂಡಿಪೆಂಡೆಂಟ್ ಅವರವ್ರು ಇಷ್ಟು ಕೊತ್ತೇ ಇರ್ತಾರೆ. ನಮ್ಮ ಸಂದೀಪ್ ಕಟ್ಟು ಕಾಂಗ್ರೆಸ್ ಅಲ್ಲಿ ಇದ್ರು ಇವರು ಸ್ವಲ್ಪ ಬೇಜಾರಾಗಿದ್ದಕ್ಕೆ ಅಡೆತಡೆ ಆಯಿತು. ಇವಾಗ ಪರ್ಮನೆಂಟ್ ಆಗಿದ್ದು ಕಾಂಗ್ರೆಸ್ ಅಲ್ಲಿ ಬಡವರು ಸೇವೆ ಮಾಡ್ಬೇಕನ್ನೋ ಇಚ್ಛೆ ಬಂದೈತಿ. ಅದಕ್ಕೆ ಅವರು ನಮ್ಮನ್ನೆಲ್ಲ ಗಮನಕ್ಕೆ ತಗೊಂಡು ಈ ತರ ಕಾರ್ಯಕ್ರಮ ಪ್ರೆಸ್ಮೀಟ್ ಮಾಡೋಣ ಅಂತ ಹೇಳಿದ್ರು. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಇಂಟೇಕ್ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ಅನಸೂಯಮ್ಮ, ಸಂದೀಪ್ ಚಕ್ರವರ್ತಿ ಮರುಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸಂತಸ ತಂದಿದೆ. ಇನ್ಮುಂದೆ ಬೀದಿ ಬದಿ ವ್ಯಾಪಾರಿಗಳು, ಕಮ್ಮಾರ, ಚಮ್ಮಾರ, ಬಡಗಿ, ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರನ್ನ ಕಾಂಗ್ರೆಸ್ನತ್ತ ಸೆಳೆದು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ರಾಮಕೃಷ್ಣಯ್ಯ, ಮಹಿಳಾ ಉಪಾಧ್ಯಕ್ಷೆ ಸುಮಿತ್ರಾ ಪ್ರಶಾಂತ್, ಚಾಂದ್ ಪಾಷಾ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ತ್ಯಾಮಗುಂಡ್ಲು ಬೇಗೂರು ರಸ್ತೆಯ ಅಗಲೀಕರಣ ಕಾಮಗಾರಿಗೆ ತ್ಯಾಮಗುಂಡ್ಲು ಪಟ್ಟಣದ ದೇವರಾಜ ವೃತ್ತದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48 ಬೇಗೂರು ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿ 207 ನೆಡವಂದ ಗ್ರಾಮದವರೆಗೂ ಸಂಪರ್ಕ ಕಲ್ಪಿಸುವ 14 ಕಿಲೋಮೀಟರ್ ರಸ್ತೆಯನ್ನು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಯೋಜನೆಯಡಿ 16 ಕೋಟಿ 60 ಲಕ್ಷ ರೂಪಾಯಿ ಮೌಲ್ಯದ ಎರಡು ಪಥದ ರಸ್ತೆ ನಿರ್ಮಾಣವಾಗಲಿದೆ. ಈ ಕಾಮಗಾರಿ ವಿಚಾರವಾಗಿ ಸ್ಥಳೀಯರ ಜೊತೆಯಲ್ಲಿ ಚರ್ಚಿಸಿ ಕಟ್ಟಡಗಳನ್ನು ಹೊಡೆಯಲು ಅವಕಾಶವನ್ನು ನೀಡಲಾಗುತ್ತದೆ. ಯಾವುದೇ ಅಡೆತಡೆಗಳು ಮಾಡದಂತೆ ಸ್ಥಳೀಯರು ಸಹಕರಿಸಬೇಕು. ಸ್ಥಳೀಯರು ಒಗ್ಗಟ್ಟಾಗಿ ಸಹಕರಿಸಿದ ವೇಳೆ ಗ್ರಾಮಗಳ ಹಾಗೂ ಪಟ್ಟಣಗಳ ಅಭಿವೃದ್ಧಿ ಸಾಧ್ಯ. ರಸ್ತೆ ಅಗಲೀಕರಣ ಸಮಯದಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಗಮನಕ್ಕೆ ತನ್ನಿ, ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ನಿಡುವಂತದವರೆಗೆ ರಸ್ತೆ ಅಗಲೀಕರಣ ಮತ್ತು ರಸ್ತೆ ಡಾಂಬರೀಕರಣ ಒಂದು ಭಾಳ ಒಂದು ಸುಮಾರು 1 ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ಈ ಒಂದು ಕಾಮಗಾರಿಯನ್ನು ಎಲ್ಲ ಮುಖಂಡರ ಜೊತೆಗೆ ಇಲ್ಲಿ ಇದ್ದಂತಹ ಎಲ್ಲ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ರಂಗಸಾಮಣ್ಣವರು, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದಂಥ ನಮ್ಮ ಮಹಿಮಣ್ಣವರು, ಟಿ ಎ ಪಿ ಎಮ್ ಎಸ್ ಮತ್ತು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ನಮ್ಮ ಗುರುಪ್ರಕಾಶ್ರವರು, ನಮ್ಮ ಸುಜಿತ್ ಅವರು, ನಮ್ಮ ರಾಮಕೃಷ್ಣಣ್ಣವರು, ಫೈರ್ನವರು, ವನಸಿದ್ದಪ್ಪನವರು, ಶ್ರೀನಿವಾಸ್ ಅವರು, ನಮ್ಮ ಸಿದ್ದಪ್ಪಣ್ಣವರು, ಎಲ್ಲ ಮುಖಂಡರುಗಳು ಇಲ್ಲಿ ಸೇರಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಭಾಳ ಸಂತೋಷ, ಯಾಕೆಂತಂದರೆ ಇದು ನಮ್ಮೆಲ್ಲರ ಒಂದು ಕನಸು. ಯಾಕೆಂತ ಅಂತಂದರೆ ಇಲ್ಲಿ ಅಗಲೀಕರಣ ಮಾಡಿ ಇವತ್ತು ಕೆ ಇ ಡಿ ಬಿ ಆಗಿದೆ, ಇಲ್ಲಿ ನಮಗೆ ಅಕ್ವಿಷನ್ ಆಗಿದೆ. ಹಾಗಾಗಿ ಅಗಲೀಕರಣ ಮಾಡಿ ಡಬಲ್ ರೋಡ್ ಮಾಡಿ ಸೆಂಟ್ರ್ನಲ್ಲಿ ಮಿಂಡಿನ ಲೈಟ್ಸ್ ಹಾಕಬೇಕು ಅನ್ನೋದು ಒಂದು ಕನಸಿತ್ತು ನನಗೆ. ಇನ್ನು ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಮಹಿಮಣ್ಣ, ವಿಶ್ವನಾಥ್, ಟಿ ಪಿ ಎಂ ಸಿ ಅಧ್ಯಕ್ಷ ಗುರುಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ವನಸಿದ್ದಯ್ಯ ಮತ್ತಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಎದೆಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿ ಅವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.